ಹೊರಗಡೆ ಹೋದ್ರೆ ನಾವು ಸಾಯ್ಬೇಕು, ಅದೇ ಹೊರತು ನಮಗೆ ಬೇರೆ ದಾರಿನೇ ಇಲ್ಲ. ಮಕ್ಕಳು ನಮಗೆ ನೋಡ್ತಾ ಇಲ್ಲ, ನಮ್ಮನ್ನ ಅನಾಥರ ಬಿಟ್ಟು ನಮಗೆ ಈಗ ಜಾಗ ಇಲ್ಲ, ಮಲ್ಗಕ್ಕೂ ಇಲ್ಲ. ಅವರು ಬೀದಿಗೆ ಬಿಟ್ಬಿಟ್ರೆ ನಮಗೆ ಯಾರು ನಮ್ದೆ ಹೇಳೋರು ಇಲ್ಲ, ಏನು ಇಲ್ಲ, ನಾವು ನಮ್ಮ ಸಾವೇ ನಮಗ್ಗತಿ. ಖಂಡಿತವಾಗ್ಲೂ ನನಗೆ ಕಷ್ಟ ಬಂದು ಈ ಜಾಗನ ಮಾರಲೇಬೇಕಾದ ಪರಿಸ್ಥಿತಿ ಬಂದಿರೋದ್ರಿಂದ ನಾನು ನಿಮ್ಮಲ್ಲಿ ಈ ಒಂದು ಮನವಿ ಮಾಡ್ಕೊಂತ ಇದ್ದೀನಿ, ಕ್ಷಮೆ ಕೇಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೂ. ನಿಮಗೆ ಒಂದು ವಿಷಯ ಹೇಳೋಣ ಅಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀವಿ. ನಿಮಗೆ ಫಸ್ಟ್ ವಿಷಯ ತಿಳಿಸೋಕ್ಕಿಂತ ಮುಂಚೆ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಚಿಕ್ಕದಾಗೆ ಒಂದು ಸಂಸಾರದಲ್ಲಿ 5 ಜನಕ್ಕೆ ಮ್ಯಾಕ್ಸಿಮಮ್ ಅಂದ್ರೂ ಒಂದು 15,000 ರೂಪಾಯಿ ಬೇಕು ಒಂದು ಸಂಸಾರ ನಡೆಸಕ್ಕೆ. ಅಂಥದ್ರಲ್ಲಿ ಈಗ ಈ ಕಾಲದಲ್ಲಿ ಜನಶ್ರೀ ಅನ್ನೋ ಒಂದು ಸಂಸ್ಥೆಯಿಂದ ಒಬ್ರು ಯೋಗೇಶ್ವರು ತುಂಬಾ ಜನರನ್ನ ತಗೊಂಡು 95 ಜನನ ಆಲ್ಮೋಸ್ಟ್ ಸಾಕ್ತಾ ಇದ್ದಾರೆ. ಅವರು ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ. ಅವ್ರದ್ದು ಇವಾಗ ತುಂಬಾ ಪ್ರಾಬ್ಲಮ್ ಬಂದಿದೆ. ಅವ್ರ ಏನ್ ಪ್ರಾಬ್ಲಮ್ ಅಂದ್ರೆ ಆ ಸೈಟ್ ಸೇಲ್ ಆಯ್ತಾ ಇದೆ. ಆ ಸೈಟ್ ಸೇಲ್ ಆಗೋದ್ರಗೋಸ್ಕರ ಅವ್ರಿಗೆ ಹಣದ್ದು ವ್ಯವಸ್ಥೆ ಮಾಡೋದಕ್ಕೆ ತುಂಬಾ ಜನ ಸಹಾಯ ಮಾಡ್ತಾ ಇದಾರೆ. ತುಂಬಾ ಜನ ಬಡವರು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಮುಂದೆ ನುಗ್ಗಿ ಮಾಡ್ತಾ ಇದಾರೆ. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಅದನ್ನ ಮಾಡ್ತಾ ಇದೀವಿ, ಪ್ರಯತ್ನ ಪಡ್ತಾ ಇದೀವಿ. ನಿಮ್ ಕೈಯಲ್ಲಿ ಆದಷ್ಟು ಪ್ರತಿ ಒಬ್ರು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ತಂದೆ ತಾಯಿ ಪ್ರತಿಯೊಬ್ಬರಿಗೂ ದೇವ್ರ ತರ ಕಾಣಿಸ್ತಾರೆ ಪ್ರತಿಯೊಬ್ಬರ ಮನೇಲೂ. ಬಟ್ ಆದ್ರೆ ಆ ತಂದೆ ತಾಯಿನ ಅವರು ದೇವ್ರ ರೀತಿಲಿ ಇಟ್ಕೊಂಡು ಕಾಪಾಡ್ತಾ ಇದಾರೆ. ಆ ಒಂದು ದೇವಸ್ಥಾನಕ್ಕೆ ಹೋಗಿ 1 ರೂಪಾಯಿ ಕಾಯಿನ್ ಹಾಕೋದ್ರ ಬದಲು ಈ ವಿಡಿಯೋ ನೋಡಿ, ದಯವಿಟ್ಟು ಯಾರು ಲೈಕ್ ಮಾಡಕ್ ಹೋಗ್ಬೇಡಿ, ಕಮೆಂಟ್ಸ್ ಹಾಕಕ್ಕಿಂತ ಮುಂಚೆ 1 ರೂಪಾಯಿ ಆದ್ರೂ ಅವ್ರಿಗೆ ಶೇರ್ ಮಾಡಿ. 1 ರೂಪಾಯಿ ಹೆಚ್ಚ ಒಂದು ಗ್ರೂಪ್ ಇದೆ ಸ್ನೇಹಿತರ ಸ್ನೇಹ ಕೊಡು ಅಂತ. ಆ ಗೂಡಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀರಿ ಯೋಗೀಶ್ ಅಣ್ಣವ್ರೇ. ನಮ್ ಕಡೆಯಿಂದ ಇದೊಂದು ಸಣ್ಣ ಹೆಲ್ಪ್ ಮಾಡ್ತಾ ಇದೀರಿ ನಿಮ್ಗೆ. ಪ್ರತಿ ಜನರಿಗೂ ನಾನು ಇದೇ ಕೇಳ್ಕೊತಾ ಇದ್ದೀನಿ, ಕರ್ನಾಟಕ ಜನತೆ ಸಿಕ್ಕಾಪಟ್ಟೆ ಒಳ್ಳೆ ಜನ ಅಂತ ಎಲ್ಲಾರು ಭಾವಿಸಿದ್ವಿ, ಅದೇ ತರ ನಡೀತಾ ಇದೆ. ದಯವಿಟ್ಟು ಎಲ್ಲಾರು ಈ ವಿಡಿಯೋ ನೋಡಿ, ಸ್ವಲ್ಪ ಯೋಗೀಶ್ ಅವ್ರ ಕಡೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಕರ್ನಾಟಕ ಮತ್ತೆ.